ಶಿಕ್ಷಕರ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿರುವಂಥದ್ದು, ಜೊತೆಗೆ ಈ ಬಾರಿಯೂ ಕೂಡ ಉತ್ತಮವಾದ ಫಲಿತಾಂಶ ಬಂದಿದೆ ರಾಜ್ಯದಲ್ಲೂ ಕೂಡ. ಜೊತೆಗೆ ತುಮಕೂರಿನ ವಿಚಾರಕ್ಕೆ ಬರೋದಾದರೆ, ತುಮಕೂರು ಶೈಕ್ಷಣಿಕ ನಾಡು ಅಂತ ಕರೀತಾರೆ, ತುಮಕೂರಲ್ಲೂ ಕೂಡ ಈ ಬಾರಿ ಒಳ್ಳೆಯ ಫಲಿತಾಂಶ ಬಂದಿದೆ, ತುಮಕೂರು ಎರಡನೇ ಸ್ಥಾನದಲ್ಲಿರುವಂಥದ್ದು. ಅದೇ ನಿಟ್ಟಲ್ಲಿ ಮಾತನಾಡೋದಾದರೆ, ತುಮಕೂರಿನ ಅನಿಕೇತನ ಶಾಲೆ ಏನಿದೆ, ಈ ಅನಿಕೇತನ ಶಾಲೆಯ ಮಕ್ಕಳು ಕೂಡ ಉತ್ತಮ ಒಂದು ಸ್ಕೋರನ್ನು ಮಾಡಿರುವಂಥದ್ದು, ಜೊತೆಗೆ ಅತಿ ಹೆಚ್ಚು ಅಂಕನ ಕೂಡ ಇವರು ಕೂಡ ಗಳಿಸಿದ್ದಾರೆ. ಆ ವಿದ್ಯಾರ್ಥಿಗಳ ಜೊತೆ ಇದ್ದಾರೆ, ಜೊತೆಗೆ ಅವ್ರ ಪೇರೆಂಟ್ಸ್ ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಹೇಗಿತ್ತು ಇಲ್ಲಿನ ತರಬೇತಿ, ಹೇಗಿತ್ತು ಇವರ ಒಂದು ತಯಾರಿ, ಹೇಗಿತ್ತು, ಜೊತೆಗೆ ಇವರ ತಯಾರಿಗೆ ಪೋಷಕರ ಒಂದು ಸಪೋರ್ಟ್ ಹೇಗಿತ್ತು ಎಲ್ಲವನ್ನು ಕೂಡ ಕೇಳೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ತೇಜ. ತೇಜ. ಓಕೆ ತೇಜ ಅವರೇ, ಇವಾಗ ನೀವು ಎಷ್ಟು ಅಂಕನ ಪಡ್ಕೊಳ್ರಿ? 620. ಈಗ ನೋಡಿ, 620 ಅಂಕ ಪಡ್ಕೊಳ್ಳೋದಂದ್ರೆ ಅಷ್ಟು ಸಾಮಾನ್ಯವಾದ ಮಾತಲ್ಲ ಅದು. ಅದಕ್ಕೆ ಅದೊಂದಷ್ಟು ಪರಿಶ್ರಮ ಇರುತ್ತೆ, ಜೊತೆಗೆ ನಿಮ್ಮ ಶಾಲೆಯಿಂದನೂ ಕೂಡ ಅಷ್ಟೇ ಸಪೋರ್ಟ್ನ ಕೊಟ್ಟಿರ್ತಾರೆ, ನಿಮ್ಮ ಪೇರೆಂಟ್ಸ್ ಕೂಡ ಸಪೋರ್ಟ್ ಬೇಕಾಗುತ್ತೆ. ಸೊ ನಿಮ್ಮ ಶಾಲೆಯಿಂದ ಹೇಗೆ ಸಪೋರ್ಟ್ ಮಾಡಿದ್ರಿ 620 ಮಾರ್ಕ್ಸ್ ಪಡೀಲಿಕ್ಕೆ? ನಮ್ಮ ಸ್ಕೂಲ್ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಇವನ್ ಆನ್ಲೈನ್ ಕ್ಲಾಸಸ್ ಮಾಡಿದ್ರು, ಮಾರ್ನಿಂಗ್ 7 ಇಂದ ಈವ್ನಿಂಗ್ 7 ವರೆಗೂ ಪಾಠ ಮಾಡಿದ್ರು. ಡೈಲಿ ನಮ್ಮ ಸೆಕ್ರೆಟರಿ ಭಾರತಿ ಶ್ರೀನಿವಾಸ್ ಮೇಡಮ್ ಅವರು ಮೆಡಿಟೇಷನ್ ಮಾಡಿಸಿ ನಮಗೆ ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡಿಸಿದ್ರು. ಟೀಚರ್ಸ್ ಸಪೋರ್ಟ್ ತುಂಬ ಇತ್ತು. 140-50 ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿದ್ರು. ಸೊ ನಮ್ಗೆ ಈ ಥರ ಸ್ಕೋರ್ ಮಾಡೋಕ್ಕೆ ಯೂಸ್ಫುಲ್ ಆಯಿತು. ಓಕೆ ಓಕೆ. ಸೊ ನಿಮ್ಮೆಲ್ರಿಗೂ ಒಳ್ಳೆ ತಯಾರಿ ಕೊಡೋದ್ರ ಜೊತೆಗೆ ನೀವು ಮೆಂಟಲಿ ಫ್ರೀ ಇರೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ರ ಹಂಗದವರು. ಎಸ್ ಸರ್. ಓಕೆ. ಇವಾಗ ಸ್ಕೂಲ್ನಲ್ಲಿ ಹೋಗಕ್ಕೆ ನಿಮ್ಗೆ ಇಷ್ಟೆಲ್ಲ ಕಲಿಸ್ತಾರೆ, ನಿಮಗೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ, ಅದರ ಜೊತೆಗೆ ಮನೆಯಲ್ಲೂ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ, ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲೆಲ್ಲ ಹೆಂಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಓದಲಿಕ್ಕೆ? ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ಯಾವಾಗ ಓದೋಕ್ಕೆ ಎದ್ದಿರ್ತಿದ್ರು ಅವರು ಎದ್ದಿರ್ತಿದ್ರು. ನಾನು ಚೆಕ್ ಮಾಡ್ಕೋತಾಯಿದ್ರು ಡೈಲಿ ಓದ್ತಾ ಇದ್ದೀನಾ ಇಲ್ವೋ ಅಂತ, ನೋಟ್ಸ್ ಚೆಕ್ ಮಾಡ್ತಾಯಿದ್ರು. ಎಲ್ಲ ಟೀಚರ್ಸ್ ಹತ್ರ ಎಲ್ಲ ಕೇಳ್ಕೊತಾಯಿದ್ರು ಹೆಂಗೆ ಓದ್ತಿದ್ದಾಳೆ ಅಂತ. ಈಗ ಡೈಲಿ ಎಷ್ಟು ಅವರ್ ಓದ್ತಾಯಿದ್ರಿ, ಯಾವ ಸಮಯಕ್ಕೆ ಎದ್ದು ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರಿ, ಓದ್ತಾಯಿದ್ರಿ ನೀವು ಹಾಗಾದ್ರೆ? ನಾನು ಜಾಸ್ತಿ ಮಾರ್ನಿಂಗ್ ಓದ್ತಾ ಇರಲಿಲ್ಲ, ನಂಗೆ ಮಾರ್ನಿಂಗ್ ಎದ್ದಳಕ್ಕಾಗ್ತಿರ್ಲಿಲ್ಲ. ನೈಟ್ ಓದ್ತಾಯಿದ್ದೆ, 5-6 hours ಡೈಲಿ ಓದ್ತಾಯಿದ್ದೆ. ಈಗ ಸಾಮಾನ್ಯವಾಗಿ ಶಾಲೆಗೆ ಹೋದ್ರೂ ಕೂಡ ನಾವು ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ತಯಾರಿ ಬೇಕು ಅಂತ ಟ್ಯೂಷನ್ಸ್ಗೆಲ್ಲ ಹೋಗ್ತೀವಿ. ಸೊ ನೀವು ಟ್ಯೂಷನ್ಸ್ಗೆ ಹೋಗ್ತಿದ್ದಾರೆ ಅಥವಾ ಅದು ಸೇರಿ ಇಲ್ಲೇ ಅದನ್ನು ಇವರು ನಿಮಗೆ ಟ್ರೈನ್ ಅಪ್ ಮಾಡ್ತಾಯಿದ್ರೆ ಹೇಗೆ? ಇಲ್ಲ, ನಾನು ಟ್ಯೂಷನ್ಸ್ಗೆ ಹೋಗಿಲ್ಲ. ಮಾರ್ನಿಂಗ್ 7-7 ಪಾಠ ಮಾಡ್ತಿದ್ರಲ್ಲ, ಎಲ್ಲ ಟೀಚರ್ಸ್ ಏನು ಹೇಳ್ತಿದ್ರು ಅದನ್ನು ಮಾತ್ರ ಫಾಲೋ ಮಾಡ್ತಾಯಿದ್ದೆ ಅಷ್ಟೆ. ಹಾಗಾದರೆ ನಿಮಗೆ ಯಾವುದೇ ಶಾಲೆಯಿಂದ ಕೂಡ ಮಕ್ಕಳಿಗೆ ಒಂದಷ್ಟು ಫೇವ್ರೇಟ್ ಟೀಚರ್ಸ್ ಅಂತ ಇರ್ತಾರೆ, ಸೊ ನಿಮಗೆ ಇಲ್ಲಿ ಯಾರು ತುಂಬ ಫೇವರ್ ಆಗಿದ್ದರು? ಇಲ್ಲ, ನನಗೆಲ್ಲ ಯಾರು ಪಾಠ ಮಾಡಿದ್ರು ಎಲ್ಲರೂ ಇಷ್ಟ. ಮಹಾಲಕ್ಷ್ಮಿ ಮಿಸ್ಸು, ಎಸ್ ಪಿ ಸರ್, ಸಬಿಹಾ ಮಿಸ್, ರಾಘವೇಂದ್ರ ಸರ್, ಅಪ್ಸನಾ ಮಿಸ್, ಭಾಗ್ಯ ಮಿಸ್, ಎಲ್ಲರೂ ಇಷ್ಟ. ಹಾಂ, ಎಲ್ಲರೂ ಇಷ್ಟ. ಇವಾಗ ನೆಕ್ಸ್ಟ್ ನೀವು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ನಾನು PCMB ತಗೋಬೇಕಂತ ಇದೆ. ಈಗ ನೋಡಿ, ಇಷ್ಟೆಲ್ಲ ನಿಮ್ಗೆ ಮಾರ್ಕ್ಸ್ ಬರಲಿಕ್ಕೆ ಒಂದು ಕಡೆ ನಿಮ್ಮ ಶಾಲೆನೂ ಕಾರಣ ಆಗುತ್ತೆ, ಶಾಲೆ ಮ್ಯಾನೇಜ್ಮೆಂಟ್ ಕೂಡ ಕಾರಣ ಆಗುತ್ತೆ. ಸೊ ಇವ್ರಿಗೇನಾದರೂ ಹೇಳೋದಾರೆ, ಏನು ಹೇಳ್ತೀರಾ? ನನಗೆ ಇಷ್ಟು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ಕೂಲ್ನ ಯಾವತ್ತೂ ಮರೆಯಲ್ಲ, ನನ್ನ ಟೀಚರ್ಸ್ನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಹೇಳ್ತೀನಿ. ಸರ್, ಇವಾಗ ಮಗಳು ಒಂದು ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ಅವರು ಖುಷಿ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ಪೇರೆಂಟ್ಸಿಗೆ ಖುಷಿ ಇದ್ದೇ ಇರುತ್ತೆ. ಸೊ ನಿಮ್ಗೆ ಏನು ಅನಿಸ್ತಿದೆ ಸರ್? ಅಲ್ಲ, ನಾವು ಬಡತನದಲ್ಲೇ ಬಂದಂಥವ್ರು ಬಂದರೆ ಈ ಮಟ್ಟಕ್ಕೆ ನಮ್ಮ ಮಗಳು ಸ್ಕೋರ್ ಮಾಡ್ತಾರೆ ಅಂತ ನಾವು ಊಹೆನೂ ಮಾಡಿಕೊಂಡಿರಲಿಲ್ಲ. ಅದಕ್ಕೆ ಈ ಸಪೋರ್ಟ್, ಈ ಮಾರ್ಕ್ಸ್ ಬರೋದಕ್ಕೆ ಈ ಅನಿಕೇತನ ಸ್ಕೂಲ್ನ ಏನು ಸ್ಟಾಫ್ ಇದ್ದಾರೋ ಎಲ್ಲ ಶಿಕ್ಷಕರು ಅದಕ್ಕೆ ಮೇನ್ ಕಾರಣ ಅವರು. ಯಾಕೆಂದರೆ ನಾವು ಬಡತನದಲ್ಲಿ ಬಂದಿರೋದ್ರಿಂದ ನಾವು ಈ ಮಟ್ಟಕನ ಬತ್ತೀವಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಮಗಳು ಈ ಥರ ಕಂಬಡ್ತಾ ಅಂತ ಈ ಅಚೀವ್ಮೆಂಟ್ಗೆ ಎಲ್ಲ ಶಿಕ್ಷಕರು ಮುಖ್ಯ ಕಾರಣ. ಅವರೆಷ್ಟು ನಮ್ಮ ಮಗಳಿಗೆ ಕೇರ್ ತಗೊಳ್ತಾಯಿದ್ರು ಅಂದರೆ ಅವರು ಎಷ್ಟು ಗಂಟೆಗೆ ಎದ್ದಾಳ್ಬೇಕು, ಎಷ್ಟು ಗಂಟೆಗೆ ಮಲ್ಕೊಳ್ಬೇಕು ಅನ್ನೋದನ್ನ ನಾನು ನಮ್ಮನೆಗೆ ಇದ್ಕೊಂಡು ಇದ್ರೂ ಅವ್ರು ಕೇರ್ ತಗೊಳ್ತಾಯಿದ್ರು. ಮಧ್ಯರಾತ್ರಿ ಎದ್ದಿದ್ದೀರಾ ಇಲ್ವಾ, ಎಷ್ಟು ಓದಿದ್ದೀರಾ, ಎಷ್ಟು ನೀವು ಇವತ್ತು ಓದಿ ಎಷ್ಟು ರೆಡಿಯಾಗಿದ್ದೀರಾ, ಎಷ್ಟು ಓದಬೇಕು ಅನ್ನೋದು ಇಷ್ಟೇ ಓದಬೇಕು ಅಂತ ಅವರು ನಮಗೆ ಮಗಳಿಗೆ ಹೇಳ್ಕೊಟ್ರು. ಅದೆಲ್ಲ ಎಫೆಕ್ಟು ನನ್ನ ಮಗಳಿತ್ತು ಈ ಮಟ್ಟಕ್ಕೆ ಬರೋ ಕಾರಣ ಅದು. ಅದಕ್ಕೆ ನಾನು ಇವೆಲ್ಲ ಶಿಕ್ಷಕರಿಗೆ, ಶಿಕ್ಷಕರೊಂದಕ್ಕೆ ಮತ್ತು ಎಲ್ಲ ಇಲ್ಲೇನು ಸ್ಟಾಫ್ ಇದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದ ಸರ್ ಮಾತನಾಡೋದಕ್ಕೆ. ನಿಮಗೂ ಕೂಡ ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ನೋಡಿ ಬರೀ ಟ್ಯೂಷನ್ಗೆ ಹೋದರೆ ಮಾತ್ರ ಅಂತಲ್ಲ, ಶಾಲೆಯಲ್ಲಿ ಕಳಿಸಿಕೊಡುವಂತಹ ಪಾಠ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ಅನಿಕೇತನ ಶಾಲೆಯ ಪಾಠ ಎಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿನ ಸ್ಟಾಫ್ಸ್ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ, ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಇಷ್ಟು ಮಾರ್ಕ್ಸ್ನ ತೆಗೆದಿದ್ದೀವಿ ಅಂತ ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಸ್ಟೂಡೆಂಟ್ಸ್ ಇದ್ದರೆ ಅವನ್ನ ಮಾತಾಡ್ಸೋಣ. ಮತ್ತೊಬ್ಬರು ಸ್ಟೂಡೆಂಟ್ ಇದ್ದಾರೆ, ಅವನ ಮಾತಾಡ್ಸೋಣ. ನಮಸ್ತೆ.
ನಮಸ್ತೆ ನವ್ಯ. ನಿಮ್ಮ ಹೆಸರು? ನವ್ಯ. ನವ್ಯ ಅವರೇ, ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ? 612. ಈ ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ 600 ಮೇಲೆನ ಸ್ಕೋರ್ ಮಾಡೋದು ನೀವೆಲ್ಲ? ಗೊತ್ತಿಲ್ಲ, ಎಫರ್ಟ್ ಹಾಕಿರ್ತೀವಿ. ಓಕೆ ಫೈನ್. ಹೇಗಿತ್ತು ನಿಮ್ಮ ತಯಾರಿ, ಶಾಲೆಯಿಂದ ಹೆಂಗೆ ಸಪೋರ್ಟ್ ಸಿಕ್ತು, ಹೇಗಿತ್ತು ಹೇಳಿ? ಸ್ಕೂಲ್ ಕಡೆಯಿಂದ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಭಾರತಿ ಮ್ಯಾಮು ಕೂಡ ನಮಗೆ ಮೆಡಿಟೇಷನ್ಸ್ ಮಾಡಿಸ್ತಾಯಿದ್ರು, 40-50 ಪೇಪರ್ಸ್ನ ಸಾಲ್ವ್ ಮಾಡಿಸ್ತಿದ್ರು. ಅದೇ ಥರ ಎಸ್ ಪಿ ಸರ್ರು, ಸಬಿಹಾ ಮ್ಯಾಮು, ಮಹಾಲಕ್ಷ್ಮಿ ಮಿಸ್ಸು, ಅಪ್ಸನಾ ಮ್ಯಾಮು, ರಾಘವೇಂದ್ರ ಸರ್ರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ಡೈಲಿ 7-8 ಕ್ಲಾಸ್ ತೊಗೊಳ್ತಾಯಿದ್ರು. ಈಗ ನಾವು ಏನಾದರೂ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಓದ್ತಾ ಇರ್ತೀವಿ, ನಾನು ಇಷ್ಟು ಸ್ಕೋರ್ ಮಾಡಬೇಕು, ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅನ್ನೋ ಒಂದು ಟಾರ್ಗೆಟ್ ಇರುತ್ತೆ. ಸೊ ನೀವೇನೋ ಟಾರ್ಗೆಟ್ ಸೆಟ್ ಮಾಡಿದ್ರೆ ಆ ಥರ? ಹ್ಞೂ, 625 ಸೆಟ್ ಮಾಡಿದ್ದೆ, ಬಟ್ 612 ಆಯಿತು. ಯಾಕೆ ಕಮ್ಮಿ ಆಯ್ತು ಏನಾದರೂ ಗೊತ್ತಾದ? ಬರಿಬೇಕಾದ್ರೆ ಮಿಸ್ಟೇಕ್ಸ್ ಆಗಿದೆ, ಗೊತ್ತಾಗಿಲ್ಲ ಅಷ್ಟೇ. ಬಟ್ ಆದ್ರೂ 600 ಮಾರ್ಕ್ಸ್ ಅಂದರೆ ಎಷ್ಟು ಒಂದು ಆಗೋಯ್ತು ಹುಡುಗರಿಗೆ ಅದು. ಬಟ್ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ರ ಮೇಡಮ್. ಇವಾಗ ನೀವು ನಿಮ್ಮ ಮಗಳಿಗೆ ಹೇಗೆಲ್ಲ ತಯಾರಿ ಮಾಡಿಸೋದು, ನೀವು ಹೇಗೆಲ್ಲ ಸಪೋರ್ಟ್ ಮಾಡಿದೆ? ಒಂದು ಕಡೆಯಿಂದ ಶಾಲೆಯಿಂದ ತುಂಬ ಒಳ್ಳೆ ಸಪೋರ್ಟ್ ಇದೆ, ಅವ್ರ ಮಕ್ಕಳು ಒಳ್ಳೆ ಚೆನ್ನಾಗಿ ಓದಬೇಕು, ಜೊತೆಗೆ ಒಂದೊಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂತ ಕೂಡ ಅವರು ಒಂದಷ್ಟು ಪ್ರಯತ್ನಗಳು ಮಾಡಿರ್ತಾರೆ. ಜೊತೆಗೆ ನಿಮ್ಮ ಪ್ರಯತ್ನ ಹೇಗಿತ್ತು, ನಿಮ್ಮ ಜೊತೆ ಈ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು? ಇಲ್ಲ ಸರ್, ನಾನು ಆ್ಯಸ್ ಎ ಟೀಚರ್ ಆಗಿರೋದ್ರಿಂದ ನಾನು ಇಲ್ಲೇ ನೋಡಿದೆ ಸರೌಂಡಿಂಗಲ್ಲಿ ತುಂಬ ಚೆನ್ನಾಗಿ ಕೇರಿಂಗ್ ತೊಗೊತಿದ್ದಾರೆ. ಪ್ಲಸ್ 7-8 ತನಕ ಅವರು ಇಲ್ಲೇ ಕ್ಲಾಸಸ್ ಮಾಡಿ ಯಾವುದೇ ಟ್ಯೂಷನ್ ಕೂಡ ಅಲೋ ಇಟ್ಕೊಂಡಿಲ್ಲ. ಟ್ಯೂಷನ್ಗೆ ಹೋಗ್ತಿದ್ದವ್ರನ್ನ ಕೂಡ ಕ್ಯಾನ್ಸಲ್ ಮಾಡಿಸಿ ಆಲ್ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಭಾರತಿ ಮ್ಯಾಮ್ಗೆ ಎಸ್ಪೆಷಲಿ, ಅವರು ಧ್ಯಾನ ಮೆಡಿಟೇಷನ್ಸ್ ಅಂತ ಎಲ್ಲ ಮಾಡಿಸಿ ಮಕ್ಕಳು ಮೈಂಡ್ ಇಂಪ್ರೂವ್ ಆಗೋಗೆ ಮಾಡಿದ್ದಾರೆ. ಮನೇಲಿ ಕೂಡ ಅದೇ ಫಾಲೋಅಪ್ ಮಾಡ್ತಾಯಿದ್ದೆ ಅವ್ರು ಏನು ಮಾಡಿಸ್ತಾ ಇರೋ ಅದೆಲ್ಲನೂ. ಅದು ಬಿಟ್ಟರೆ ಓವರಾಲು ಅವಳು ಎಫರ್ಟ್ ಹಾಕಿದ್ದಾರೆ, ತುಂಬ ಎಫರ್ಟ್ ಹಾಕಿದ್ಲು, ಅದ್ರ ಪ್ರತಿಫಲ ನೋಡ್ತಾ ಇದ್ದಾರೆ. ಮುಂದೆ ಏನು ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಅವ್ರನ್ನ MBBS ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಡಾಕ್ಟ್ರು ತೊಗೊಂಡು. ನಿಮಗೂ ಅದೇ ಇಂಟೆನ್ಷನ್ ಇದೆಯಾ ಅಥವಾ ಬೇರೆ ಏನಾದರೂ ಪ್ಲಾನ್ ಇದೆಯಾ ನಿಮಗೆ? ಇಲ್ಲ, ಅದೇ ಡಾಕ್ಟರ್ ಆಗಲೇಬೇಕಾ? ಎಸ್, ಅದಕ್ಕೆಲ್ಲ ಇವಾಗ ಮೆಂಟಲಿ ತಯಾರಾಗಬೇಕು, ಜೊತೆಗೆ ಹಂಗೆ ಓದಬೇಕು ನೀವು. ಎಸ್, ಫೈನಲ್ ಆಗಿ ನಿಮ್ಮ ಶಾಲೆ ಬಗ್ಗೆ ಏನಾದರೂ ಹೇಳಿದಾರೆ, ಸ್ಟಾಫ್ಸ್ ಬಗ್ಗೆ ಹೇಳಿದಾರೆ, ಏನು ಹೇಳ್ತೀರಾ? ನಾನು ಎಲ್ಲ ಟೀಚರ್ಸ್ಗೂ, ನನ್ನ ಸ್ಕೂಲ್ಗೂ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ನನ್ನ ಸ್ಕೂಲ್ನ ಯಾವತ್ತೂ ಮರೆಯಲ್ಲ. ಓಕೆ ಫೈನ್. ಮೇಡಮ್, ನೀವೇನು ಹೇಳ್ತೀರಾ? ಎಲ್ಲ ಟೀಚರ್ಸ್ಗೂ ತುಂಬ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ, ತುಂಬ ಥ್ಯಾಂಕ್ಸ್ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಅದರಲ್ಲೂ ಎಸ್ಪೆಷಲಿ ಭಾರತಿ ಮ್ಯಾಮ್ಗೆ, ಇನ್ ಆಲ್ ಸ್ಟಾಫ್ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಎಸ್, ಇದಾಗಿತ್ತು ಇವ್ರ ಅಭಿಪ್ರಾಯ. ಇವರು ಕೂಡ ಮಗಳನ್ನ MBBS ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಮಾಡಿಸ್ಬೇಕು ಅಂತ. ಸೊ ಅವರು ಕೂಡ ತುಂಬ ಒಂದು ಟಾರ್ಗೆಟ್ ಇಟ್ಕೊಂಡೇ ಎಲ್ಲ ಓದ್ತಾರೆ. ಸೊ ಅದೇ ನಲ್ಲಿ ಒಂದೊಂಚೂರು ಹೆಚ್ಚು ಕಮ್ಮಿ ಆಗಿರೋದು ಮಾರ್ಕ್ಸ್, ಬಟ್ ಆದರೆ ಮುಂದಿನ ದಿನಗಳಲ್ಲಿ ಅವರು ಟಾರ್ಗೆಟ್ನ ರೀಚ್ ಮಾಡ್ತಾರೆ ನಂಬಿಕೆ ಇದೆ. ಮತ್ತಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಮಾತಾಡ್ಸೋಣ. ಮತ್ತೊಬ್ಬರು ಸ್ಟೂಡೆಂಟ್ ಇದ್ರೆ ಅವ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಲೋಹಿತ. ಲೋಹಿತ, ಎಷ್ಟು ಸ್ಕೋರ್ ಮಾಡಿದ್ರ ನೀವು? 605. 605, ಸೂಪರ್. ಏನು ಎಷ್ಟು ಪ್ಲಾನ್ ಇಟ್ಕೊಂಡಿದ್ರಿ, ನೀವು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಅನ್ಕೊಂಡಿದ್ರಿ? ನಂದ ಎಕ್ಸೆಪ್ಟೇಷನ್ 600 ಮೇಲೆ ಇತ್ತು, ಅದಕ್ಕಿಂತ ಜಾಸ್ತಿ ಬಂದಿದ್ದು, ಖುಷಿ ಆಗಿದೆ. ಖುಷಿ ಆಯ್ತಾ? ಫೈನ್. ಇವಾಗ ನೋಡಿ, ಯಾವಾಗಲೂ ಹೆಣ್ಮಕ್ಳು ಜಾಸ್ತಿ ಸ್ಕೋರ್ ಮಾಡೋದು ಅನ್ನೋ ಒಂದು ಮಾತಿದೆ. ಸೊ ಆದ್ರೆ ನೀವು ಸ್ಕೋರ್ ಮಾಡಿದ್ದೀರಾ, ಗಂಡು ಮಕ್ಕಳು ಕೂಡ ಸ್ಕೋರ್ ಮಾಡ್ತಾರೆ, ಬಟ್ ನಿಮ್ಮ ತಯಾರಿ ಹೆಂಗಿತ್ತು? ಇಲ್ಲೋ ಏನು ಸ್ಪೋರ್ಟ್ಸ್ ಸ್ಕಿಲ್ಸ್ ಏನು ಆಡ್ತಿರ್ಲಿಲ್ವಾ, ಬರೀ ಓದ್ತಾನೆ ಇದ್ರೆ ಹೆಂಗೆ? ಇಲ್ಲ, ಸ್ಪೋರ್ಟ್ಸು ಅಂದರೆ ಮನೆ ಹತ್ರ ಆಡ್ತಿದ್ದೆ. ಇಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಅವರು ಲೇಟ್ ನೈಟ್ ಸ್ಟಡೀಸ್ 7 o'clockವರೆಗೂ ಮಾಡ್ತಿದ್ರು, ಬೆಳಗ್ಗೆನೂ ಬೇಗ ಕರೆಸ್ತಾ ಇದ್ರು, ವೇಕಪ್ ಕಾಲ್ ಎಲ್ಲ ಮಾಡಿಸ್ತಾ ಇದ್ರು. ಹಾಗೆ ಅವ್ರ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸ್ತಿದ್ರು, ಹಳೆ ಕ್ವಶನ್ ಪೇಪರ್ಸು, ಅದರಿಂದ ಸ್ಕೋರ್ ಆಯಿತು. ಎಷ್ಟು ಅವರ್ ಓದ್ತಾ ಇದ್ರಿ ನೀವು? ನಾನು ಮನೇಲಿ ಒಂದು 6 hours ಓದ್ತಿದ್ದೆ. ಓಕೆ. ಇಲ್ಲಿ ಸ್ಕೂಲಲ್ಲಿ ಓದಿಸ್ತಾ ಇದ್ರು, ಅದು ಅದೆಲ್ಲ ಟ್ಯಾಲಿ ಆಗಿ. ಮನೇಲಿ 6 hours ಅಂದ್ರೆ ಹೆಂಗೆ ಡಿವೈಡ್ ಮಾಡ್ಕೊಂತಾ ಇದ್ರಿ ನೀವು? ಅಂದ್ರೆ ಬೆಳಗ್ಗೆ 2 hours, ರಾತ್ರಿ 4 hours ಆ ತರ ಓದ್ತಾ ಇದ್ರಿ. ಸೋ ಜಾಸ್ತಿ ಮೊಬೈಲ್ ಎಲ್ಲ ನೋಡ್ತಾ ಇರ್ಲಿಲ್ಲ? ಮೊಬೈಲ್ ಅಷ್ಟಿಲ್ಲ. ಹಂಗಾಗಿ ಸ್ಕೋರ್ ಮಾಡಿದ್ರಿ. ಸೊ ನಿಮ್ಮ ಪೇರೆಂಟ್ಸ್ ಎಲ್ಲ ಹೆಂಗ್ ಸಪೋರ್ಟ್ ಮಾಡಿದ್ರು? ಪೇರೆಂಟ್ಸ್ ಅವರು ಪಡೆಯವ್ರು ಇರ್ತಿದ್ರು. ಸರ್, ನಾನು ಫಸ್ಟ್ ಆಫ್ ಆಲ್ ಅನಿಕೇತನ ಸ್ಕೂಲ್ಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಏಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಏಕೆಂದರೆ ನಮ್ಮ ಕೆಲಸ ನಮಗೆ ಮುಖ್ಯವಾಗಿರುತ್ತೆ, ನಾವು ಹುಡುಗರ ಕಡೆ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ನಾನು ಮುಂಚೆ ಸ್ಕೂಲ್ ಟೀಚರ್ಗಳಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಾವು ಗಮನ ಕೊಡೋಕ್ಕಾಗೋದಿಲ್ಲ, ದಯವಿಟ್ಟು ನೀವೇ ಇದ್ರ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಬೇಕು, ಅದರಿಂದ ದಯವಿಟ್ಟು ನೀವು ನಮ್ಮ ಮಕ್ಕಳನ್ನ ಯಾವ ಥರ ನೀವು ಪೋಷಿಸ್ತೀರೋ ಬೆಳೆಸ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದು, ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಹಾಕಿದ್ವಿ, ಅದರಂತೆಯೇ ಅವರು ನಡ್ಕೊಂಡಿದ್ದಾರೆ. ಅವರೆಲ್ಲ ಟೀಚರ್ಸ್ಗೂ ನಾನು ತುಂಬ ತುಂಬುರುದಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮತ್ತು ಭಾರತಿ ಮೇಡಮ್ ಒಂದು ನನಗೆ ಪೇರೆಂಟ್ಸ್ ಮೀಟಿಂಗಿಗೆ ಬಂದಾಗ ಒಂದು ಹೇಳಿದರು, ಮಕ್ಕಳಿಗೆ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು. ನಾನು ಅದನ್ನು ಫಾಲೋಅಪ್ ಮಾಡುವಂಥದ್ದು, ಅದನ್ನು ನಾನು ಇವನ ಹತ್ರ ಫಾಲೋಅಪ್ ಮಾಡಿಸ್ದೆ. ಅದೊಂದ್ರಿಂದ ನನಗೆ ಈ ಮಟ್ಟಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬರುತ್ತೇನೆ ಅಂತ. ಆ್ಯಕ್ಚುಲಿ ಇವನು 7th ಬೆಂಗಳೂರಲ್ಲಿ ಅಚೀವ್ಮೆಂಟ್ ಮಾಡಿದ್ದೆ 7th.
ಇಲ್ಲಿ ಈ ಸ್ಕೂಲಲ್ಲಿ ನಾನು ಅದನ್ನೇ ಇವನಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದೆ, ಅಲ್ಲಿ ಅಚೀವ್ಮೆಂಟ್ ಮಾಡಿದ್ಯ, ಇಲ್ಲೂ ಅಚೀವ್ಮೆಂಟ್ ಮಾಡ್ಬೇಕು ನೀನು ಅಂತ ಅದನ್ನು ಮಾಡಿ ತೋರಿಸ್ತೀನಪ್ಪ ಅಂತ ನನಗೊಂದು ಭರವಸೆ ಕೊಟ್ಟಿದ್ದ, ಭರವಸೆ ಉಳಿಸ್ಕೊಂಡಿದ್ದಾನೆ. ನೆಕ್ಸ್ಟು ನಾನು ಪಿ ಸಿ ಎಂ ಬಿಗೆ ತೊಗೊಳಕ್ಕೆ ಕೇಳಿದ್ದೀನಿ ಸರ್, ಆದರೆ ಡಾಕ್ಟ್ರು ಇಲ್ಲಾಂದರೆ ಇಂಜಿನಿಯರಿಂಗ್ ಮಾಡಿಸ್ತೀನಿ ಸರ್. ಎಷ್ಟೇ ಕಷ್ಟ ಆದ್ರೂ ನಾವು ಬಡವರೇ, ಒಂದು ಚಿಕ್ಕದು ಒಂದು ಟೀ ಅಂಗಡಿ ಇಟ್ಕೊಂಡಿದ್ದೀನಿ ನಾನು. ಆ ಇದರಲ್ಲೇ ನನ್ನ ಮಕ್ಕಳನ್ನ ಓದಿಸ್ಬೇಕು ಎಂಬ ಉದ್ದೇಶ ನನಗಿದೆ. ಎಷ್ಟೇ ಕಷ್ಟ ಆದರೂ ನಾನು ನನ್ನ ಮಕ್ಕಳನ್ನ ಒಂದು ದಾರಿಗೆ ತರ್ತೀನಿ ಎಂಬ ಒಂದು ಭರವಸೆ ಇದೆ ಸರ್ ನನಗೆ. ನೋಡಿ ಅಪ್ಪ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೆ ಓದಿಸಿದ್ದಾರೆ, ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ನಿಮ್ಮ ತಲೆಯಲ್ಲಿ ಏನಿದೆ? ನನಗೂ ಅದೇ ಆಸೆ ಇದೆ, ಅದೇ ನನ್ನ ಡ್ರೀಮ್ ಇರೋದು ಯು ಪಿ ಎಸ್ ಸಿ ಬರಿಬೇಕು ಅಂತ. ಅದೇ ಅದು ಒಂದು ಮಾಡಿಕೊಂಡು ಹಂಗೆ ಕಾಂಪಿಟೇಟಿವ್ ಅಲ್ಲಿ ಬರೆಯೋಣ ಅಂತ. ಒಂದು ಸಣ್ಣ ಡ್ರೀಮ್ ಫುಲ್ಫಿಲ್ ಆಗಿದೆ, ನೀವೇನಾದ್ರು ಆ ಡ್ರೀಮ್ ಅಚೀವ್ ಮಾಡಿದ್ರೆ ಲೈಫ್ ಲಾಂಗ್ ಖುಷಿ ಆಗಿರ್ತೀರ. ಹಾಂ ಹೌದು. ಎಸ್ ಥ್ಯಾಂಕ್ ಯು. ಮತ್ತೊಬ್ಬರು ಇದ್ದಾರೆ ಅವಣ್ಣ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನವ್ಯಾ. ನವ್ಯಾ, ನೀವು ಎಷ್ಟು ಸ್ಕೋರ್ ಮಾಡಿದ್ರಿ? 610. 610 ಮಾಡಿದ್ರಿ, ಎಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? 600 ಮೇಲೆ ಬರುತ್ತೆ, 610 ಮೇಲೂ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ, ಅದಕ್ಕೋಸ್ಕರ ಇಷ್ಟು ಬಂದಿದೆ. ನಿಮ್ಮ ತಯಾರಿ ಹೆಂಗಿತ್ತು ಹಾಗಾದ್ರೆ? ನಾನು ಮನೇಲಿ ಸಂಜೆ ಹೊತ್ತು ಜಾಸ್ತಿ ಓದ್ತಾ ಇದ್ದೆ, ಮಾರ್ನಿಂಗ್ 4:00 ಅಥವಾ 5:00 ಎದ್ದು ಓದ್ತಾ ಇದ್ದೆ. ಆ ಥರ ಡಿವೈಡ್ ಮಾಡ್ಕೊಂಡು ಅಂದರೆ ರಾತ್ರಿ 2 hours, ಬೆಳಗ್ಗೆ 4 hours, ಆ ಥರ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ಕೂಲ್ ಸೆಕ್ರೆಟರಿ ಭಾರತಿ ಶ್ರೀನಿವಾಸ್ ಮ್ಯಾಮು ಮೆಡಿಟೇಷನ್ ಮಾಡಿಸ್ತಾ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇನ್ನೂ ಜಾಸ್ತಿ ಮಾಡಿಸ್ರು. ಎಲ್ಲ ಟೀಚರ್ಸು ಸಪೋರ್ಟ್ ಮಾಡಿದ್ರು, ಬೆಳಗ್ಗೆ ಮಾರ್ನಿಂಗ್ 7 ರಾತ್ರಿ 7 ನಮ್ಮ ಜೊತೆ ಇದ್ದು ಯಾವುದೇ ಡೌಟ್ಸ್ ಬಂದ್ರೂ, ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರು ಏನೋ ಬೇಜಾರು ಮಾಡ್ಕೊಂಡಲೇ ನಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿದ್ರು. ಅದಕ್ಕೋಸ್ಕರ ನಾವು ಇನ್ನೂ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಯ್ತು ನಮ್ಮ ಸ್ಟಡೀಸ್ ಮೇಲೆ. ಸರ್ ನಮಸ್ತೆ. ಏನು ಹೇಳೋಣ ಸರ್, ತುಂಬ ನನಗಂತೂ ತುಂಬ ಸಂತೋಷ ಆಗಿದೆ. ಜೊತೆಗೆ ನಾವು ಈ ಸಂಸ್ಥೆಯಿಂದ ಇಷ್ಟೊಂದು ನಮ್ಮ ಮಗಳಿಗೆ ಇದು ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬೇಕಾದರೆ ಎಲ್ಲ ಕಾಲೇಜ್ಗಳು ಕ್ಲಾಸ್ಗಳೆಲ್ಲ ನಾನು ನೋಡಿದ್ದೆ, ಬಟ್ ಈ ಮೇಡಮ್ ಇದರಲ್ಲ, ನಮ್ಮ ಹೆಡ್ ಮೇಡಮ್ ಇದರಲ್ಲ, ತುಂಬ ನಮ್ಮ ಮಗಳಿಗೆ ಸಪೋರ್ಟ್ ಕೊಟ್ಟರು. ನಮ್ಮ ಟೀಚರ್ಸು ಅಷ್ಟೇನೆ ಭಾಳ ಹೆಲ್ಪ್ ಮಾಡಿದ್ರು ಮಕ್ಕಳಿಗೆ. ಅವ್ರ ಮಕ್ಕಳಿಗೆ ಏನು ಕೇರ್ ತೊಗೋತಾರೋ ಅಷ್ಟು ಚೆನ್ನಾಗಿ ಕೇರ್ ತೊಗೊಂಡು ನಮ್ಮ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ರು. ನೆಕ್ಸ್ಟು ಅವ್ರ ಭವಿಷ್ಯ ನೋಡೋಣ. ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಮುಂದೆ? ಸರ್ ಸೇಮ್ ಪಿ ಸಿ ಎಂ ಬಿ ಮಾಡ್ಬೇಕಂತ ಇದೆ. ಎಲ್ಲರೂ ಪಿ ಸಿ ಎಂ ಬಿಗೆ ಹೋಗ್ಬಿಟ್ರಿ, ಬೇರೆದೆಲ್ಲ ಯಾರು ಹೋಗ್ತಾರೆ ಹಾಗಾದ್ರೆ ಪಿ ಸಿ ಎಂ ಬಿ ಹೋಗ್ಲೇಬೇಕಾ? ಎಸ್, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಮತ್ತೊಬ್ರು ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ. ನಿಮ್ಮ ಹೆಸರು? ಗೌತಮ್. ಗೌತಮ್, ಫುಲ್ ಎನರ್ಜಿ ಇದೆ ನಿಮಗೆ. ನೀವು ಎಷ್ಟು ಸ್ಕೋರ್ ಮಾಡಿದ್ರೆ? 601. 601 ಫೈನ್. ನೀವೆಷ್ಟು ಟಾರ್ಗೆಟ್ ರೀಚ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಿ? ನಾನು 600 ಮೇಲೆ ರೀಚ್ ಆಗಿದ್ದೀನಿ. ರೀಚ್ ಆಗಿದ್ರ ಸಾಕು, ಹುಡುಗರಿಗೆ 600 ಮೇಲೆ ಬಂದೆ ಅದೊಂಥರ ಅಚೀವ್ಮೆಂಟ್ ಇದ್ದಂಗೆ. ಫೈನ್, ಇವಾಗ ಹೆಂಗಿತ್ತು ನಿಮ್ಮ ತಯಾರಿ, ಇವರೆಲ್ಲ ಹೆಂಗೆ ಸಪೋರ್ಟ್ ಮಾಡಿದ್ರು ನಿಮಗೆ? ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ಲಾಸಲ್ಲಿ ಕರೆಕ್ಟಾಗಿ ನಾನು ಕೇಳಿದ್ದೀನಿ, ಮನೇಲಿಂದ ಏನು ಜಾಸ್ತಿ ನಾನೇನು ಓದಿಲ್ಲ ಅಲ್ಲ, ಜಾಸ್ತಿ ಏನು ಓದ್ತಿರ್ಲಿಲ್ಲ ನಾನು. ನಾವು ಕ್ಲಾಸಲ್ಲಿ ಕರೆಕ್ಟಾಗಿ ಕೇಳ್ತಿದ್ದೆ, ಅದೇ ನೆಪ್ಕ ಹೇಳ್ತೀನಿ. ಒನ್ ಟೈಮ್ ನೀನು ಕೇಳಿದ್ರೆ ಅದೇ ಫುಲ್ ನೆನಪಿರ್ತಾ ಇತ್ತಾ? ಮೆಮೊರಿ ಪವರ್ ಪರವಾಗಿಲ್ಲ. ಇನ್ನೇನು ಇಲ್ಲ. ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮೂರ್ಗೂ ಇದೆ, ಅಲ್ಲಿ ನೋಡಿದೆ. ನಿಮ್ಮೂರಲ್ಲಿ ನೋಡಿ ನಿಮ್ಗೆ ಆ ಥರ ಅನ್ನಿಸ್ತಾ? ಸೂಪರ್, ಆಲ್ ದ ಬೆಸ್ಟ್ ನಿಮ್ಗೆ, ಒಳ್ಳೇದಾಗ್ಲಿ ಆಯ್ತಾ? ಸ್ಕೂಲ್ಗೆ ಏನಾದರೂ ಕೊನೆಯದಾಗ ಏನೋ ಒಂದು ಥ್ಯಾಂಕ್ಸ್ ಅಥವಾ ಏನಾದರೂ ಹೇಳಿದ್ರೆ ಏನೋ ಹೇಳ್ತೀರಾ? ನಾನು ಸ್ಕೂಲಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಅವ್ರ ಸಪೋರ್ಟಿಂದ ನಾನು ಇಷ್ಟು 601 ತೆಗಿಯಕ್ಕಾಗಿ. ಥ್ಯಾಂಕ್ ಯು. ಎಸ್, ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ಇದಾಗಿತ್ತು ಸ್ಕೂಲ್ನ ವಿದ್ಯಾರ್ಥಿಗಳ ಒಂದು ಮಾತು. ಸರ್, ಈ ಶಾಲೆ ಬಗ್ಗೆ ಏನು ಹೇಳ್ತೀರಾ ಸರ್ ಹಾಗಾದ್ರೆ ನೀವು? ಶಾಲೆ ಬಗ್ಗೆ ಹೇಳಬೇಕಾದ್ರೆ ಆ್ಯಕ್ಚುಲಿ ಅನಿಕೇತನ ವಿದ್ಯಾಮಂದಿರ ಏನೊಂದು ಸಂಘಟನೆ ಇದೆಯಲ್ಲ, ಒಂದು ಇದೆಯಲ್ಲ, ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಹಾಗೂ ಆಲ್ ಟೀಚರ್ಸ್ ಅವ್ರ ಶ್ರಮ ಇದೆಯಲ್ಲ, ಆ ಶ್ರಮನೇ ಈ ಪ್ರತಿಫಲ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ ಮ್ಯಾನೇಜ್ಮೆಂಟ್ ಮಾಡ್ತಿ ಮೇಡಮ್ ಜಿ ಇದಾರಲ್ಲ, ಅವರು ಈ ಆ ಟೀಮ್ ಇದೆಯಲ್ಲ, ಅವರಿಂದನೇ ಈ ಶ್ರಮ ಅನ್ಸೋದು ಇಷ್ಟಪಡ್ತೀನಿ. ತೃಪ್ತಿ ಇದೆ ಆ ಟೀಮಿಂದ, ಆಲ್ ಟೀಚರ್ಸ್ಗೆ ಒಂದು ಧನ್ಯವಾದ ಹೇಳೋಕ್ಕೆ ಭಾರಿ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಶ್ರಮ ಇದೆಯಲ್ಲ, ಆ ಶ್ರಮ, ಯಾಕೆಂದರೆ ಅವ್ರು ನಮ್ಮ ಮಕ್ಕಳು ಬೆಳಿಗ್ಗೆ ಎದ್ದು ರೆಡಿ ಮಾಡಿ ಕಳಿಸ್ಬೋದು, ಒಂದು 2-3 hours ಜೊತೆ ಮಾತಾಡ್ಬೋದು, ಹೋಗಿ ಕಳಿಸ್ಬೋದು. ಆ ಸ್ಟಿಟ್ ಇದೆಲ್ಲ ಅವ್ರದ್ದು, ಒಂದು ಅವ್ರ ಟೀಮ್ ಇದೆಯಲ್ಲ, ಆ ಟೀಮಿಂದನೇ ಈ ಪ್ರತಿಫಲ ಅನ್ನೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.
ವೀಕ್ಷಕರೇ, ಇದು ಈ ಸ್ಕೂಲ್ನ ಟಾಪರ್ಸ್ ಏನಿದ್ರೆ ಅವರ ಒಂದು ಅಭಿಪ್ರಾಯ, ಜೊತೆಗೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅದೇ ರೀತಿ ಟ್ರೈನ್ ಅಪ್ ಮಾಡ್ತಿರ್ತಾರೆ, ಚೆನ್ನಾಗಿ ಓದಿಸ್ತಾರೆ, ಜೊತೆಗೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರೂ ಕೂಡ ಮಾತಾಡ್ಸೋಕ್ಕಾಗದಿದ್ರು ಕೂಡ ಎಲ್ಲರೂ ಈ ಒಂದು ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇದೇ ರೀತಿ ಅನಿಕೇತನ ಶಾಲೆ ಮುಂದಿನ ದಿನಗಳಲ್ಲೂ ಕೂಡ ಮತ್ತಷ್ಟು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಒಂದೊಳ್ಳೆ ಕಾರಣವಾಗಲಿ ಅವರು ಕೂಡ, ಜೊತೆಗೆ ಒಂದಷ್ಟು ಮಾರ್ಕ್ಸ್ ತೆಗಲಿಕ್ಕೂ ಕೂಡ ಕಾರಣ ಆಗಲಿ. ಬರೀ ಓದಿ ಮಾರ್ಕ್ಸ್ ತೆಗೆದಷ್ಟೇ ಅಲ್ಲ, ಅವರಲ್ಲಿ ಒಂದು ಶಿಸ್ತನ್ನು ಕೂಡ ಈ ಒಂದು ಶಾಲೆಯಲ್ಲಿ ಮೂಡಿಸ್ತಾ ಇರೋದು ಹೆಮ್ಮೆ ವಿಚಾರ. ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಯಶುರಾಜ್, ಅಮೋಘ್ ಟಿವಿ, ತುಮಕೂರು.